ಯಾಕೆ ಸತ್ತವ ಈ ಮನುಗಳು ಎಲ್ಲ ಅಂಬೋದು ಗೊತ್ತದ ರೀ ನಿಮ್ಗೆ? ನೀರಾಗ ಕೆಮಿಕಲ್ ಬಿಟ್ರ ಅಂಬೋದು ಕೇಳ್ಬಂದದ. ಕೆಮಿಕಲ್ ಬಿಟ್ರ ಅದ್ರ ಕಡೆಯಲ್ಲ ಈ ಮೀನು ಸತ್ತವ. ಬೀದರ್ ಜಿಲ್ಲೆ ಹುಮ್ನಾಬಾದ್ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ 9 ಕೆಮಿಕಲ್ ಕಾರ್ಖಾನೆಗಳಿವೆ. ಈ ಕಾರ್ಖಾನೆಯಲ್ಲಿ ತ್ಯಾಜ್ಯವನ್ನು ಒಂದೆಡೆ ಶೇಖರಣೆ ಮಾಡಿಕೊಂಡು ಮಳೆಗಾಲದಲ್ಲಿ ಆ ವಿಷಕಾರಿ ನೀರನ್ನ ಹಳ್ಳಕ್ಕೆ ಹರಿಬಿಡಲಾಗುತ್ತೆ. ಹೀಗೆ ಹರಿಬಿಟ್ಟಿರುವ ಕೆಮಿಕಲ್ ನೀರು ಹಳ್ಳದಲ್ಲಿ ಸೇರಿಕೊಂಡಿರುವ ಪರಿಣಾಮವಾಗಿ ಸಾವಿರಾರು ಸಂಖ್ಯೆಯ ಜಲಚರಗಳು ಸಾವನ್ನಪ್ಪಿವೆ. ಹುಮ್ನಾಬಾದ್ನಿಂದ ಸುಮಾರು 20 ಕಿಲೋಮೀಟರ್ ವರೆಗೆ ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿದ್ದು ಹಳ್ಳದ ನೀರು ತನ್ನ ನೈಜ ಬಣ್ಣವನ್ನೇ ಕಳೆದುಕೊಂಡಿದೆ. ಇನ್ನು ವಿಷಕಾರಿ ನೀರು ಕುಡಿದು ಸಾವನ್ನಪ್ಪಿರುವ ಮೀನು, ಕಪ್ಪೆ, ಹಾವು ಹೀಗೆ ಹತ್ತಾರು ಜಲಚರಗಳು ಹುಮ್ನಾಬಾದ್ ತಾಲೂಕಿನ ನಿಂಬೂರು ಬಳಿ ಬಂದು ನಿಂತಿದ್ದು ಅದರ ವಾಸನೆ ಗ್ರಾಮಸ್ಥರಿಗೆ ಭಾರಿ ತೊಂದರೆಯನ್ನುಂಟು ಮಾಡ್ತಾ ಇದೆ. ಆ ಹಳ್ಳದ ನೀರು ಬಾವಿ ಬೋರ್ವೆಲ್ನಲ್ಲಿ ಸೇರ್ಕೊಂಡು ಅದೇ ನೀರನ್ನ ಗ್ರಾಮಸ್ಥರು ಕುಡಿಯುವ ಅನಿವಾರ್ಯತೆ ಎದುರಾಗಿದೆ. ಇದರಿಂದಾಗಿ ಹತ್ತಾರು ಗ್ರಾಮಸ್ಥರು ಆ ನೀರು ಕುಡಿದು ಹತ್ತಾರು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಏನು ಸರ್ ನೀರು ಇವಾಗ ಏನು ಬರ್ತಾಯಿದ್ದಿಲ್ಲ ಸರ್, ಮೀನು ಸತ್ತಿವು. ಇವು 3 ದಿವಸ ಬರ್ತಾಯಿದೆ ಸರ್ ಇವಾಗ. ಇವು ಮುಂದೆ ನಾರಂಜಕ್ಕೆ ಹೋಯ್ತಾವೆ ಸರ್ ಇವು. ಆಮೇಲೆ ಇವೇ ನೀರು ನಮ್ಗೇನು ಮಾಡ್ತಾವೆ, ನಮ್ಮ ಹಳ್ಳಿಗಳಿಗೆ ಚುಡುಗುಪ್ಪ, ಹುಮ್ನಾಬಾದ್, ಇವು ನಿಂಬೂರು, ಆಮೇಲೆ ಬೋದ್ಗಿ, ಮರಕಲ್ಲೆಲ್ಲ ಜನನ ಕುಡಿತಾನೆ ಇದ್ದೇವೆ ಸರ್ ಇವು. ಇವು 3 ದಿವಸ ಆಯಿತು. ಆಮೇಲೆ ಇದ್ರಾಗ ಏನು ನಿನ್ನಿದ್ರೆ ನೀರು ಮತ್ತೆ ಹಚ್ಚಾಗಿ ಬರ್ತಾಯಿದೆ ಸರ್, ಎಣ್ಣೆ ಎಣ್ಣೆಯಿಂದಬ್ಲೇ ರೀ. ಏನದವನೋ ಇಲ್ಲ, ಒಟ್ಟಿದ್ರ ಬಗ್ಗೆ ತನಿಖೆ ಆಗ್ಬೇಕು ಸರ್ ಇದು. ಇವು ಸರ್ ಮೀನು ಸತ್ತಾವ ಸರ್, ಇದ್ರಾಗ ಏನಾರ ಕೆಮಿಕಲ್ ಕಲ್ಸ್ಯಾರನೋ ಅನಿಸ್ತದೆ. ಕೆಮಿಕಲ್ ಯಾರ ಬಂದು ಅಥವಾ ಎಲ್ಲೋ ಹುಮ್ನಾಬಾದ್ನಿಂದ ಎಲ್ಲಿ ನಡಬರ್ಕ್ ಬಂದು ಯಾರ ಉಳಿಸ್ಯಾರನೋ ಅನಿಸ್ತದೆ ರೀ. ಟ್ಯಾಂಕರ್ ಬರ್ತದಿಲ್ಲ ಸರ್ ಇವಾಗ. ಆದರೆ ಏನದೋ ಯಾ ಕಾಣಲ್ಲ ಬಿಡಲ್ಲ ಅಂತೇಳಿ ಯಾರಿಗೆ ಗಪ್ಚುಪ್ಲಿ ನೀರೇ ಕಲ್ಸ್ಯಾರ ಸರ್ ಅವರು. ಹಿಂಗಾಗಿ ಮೀನು ಎಷ್ಟು ಸತ್ತವ ಅಂತ ಸರ್ ಭಾಳ ಲಕ್ಷಾಂತರ ಮೀನುಗಳು ಸತ್ತವ ಸರ್ ಇವಾಗ. ಆಮೇಲೆ ಇವು ನೀರುಗಳು ನಮ್ಮಲ್ಲೆಲ್ಲ ಈಗ ದನ ಕರುಗಳೆಲ್ಲ ನೀರು ನಾವು ಕುಡಿತೇವೆ ರೀ, ಇವು ನಾವು ಕುಡಿತೇವೆ. ಈಗ ಏನು ಮಾಡಬೇಕು ಗೊತ್ತಾಗಲ್ಲ ಸರ್. ಮಂದಿ ಅಂದ್ರೆ ಇರಬೇಕಾ ಸಾಯ್ಬೇಕು ಅಂತ ಭಯ ಬಿತ್ತದ ಆಗಿರ ಊರಾಗ ರೀ. ಇವು ನೀರು ನಮ್ಗೆ ಊರ್ಲಿಂದ ನಮ್ಗೆ ನಿಂಬೂರ್ಗಿ ಬರೋ ನೀರು ಇವೇ ರೀ. ಆಮೇಲೆ ಮದ್ರಗೋಕ್ಕೆ ಇವೇ ಬರ್ತಾವೆ ರೀ. ಹಾಂ, ಕಾರಂಜಕ್ಕೆ ಹೋ, ಇವೇ ನೀರು ಕಾರಂಜಕ್ಕೆ ಹೋಗ್ತೇವೆ ಸರ್. 12 ಕಿಲೋಮೀಟರ್ ನಮ್ಗೆ ಕಾರಂಜ ಇದೆ ರೀ ಇವಾಗ. ಮತ್ತು ಇವೇ ನೀರು ಫಿಲ್ಟರ್ ಆಗಿ ನಮಗೆ ಇವೇ ಬರೋವು ರೀ. ಈಗ ಏನು ಕುಡಿ 3 ದಿವಸದ ಇವೇ ಬರ್ತದೆ ಸರ್ ನೀರು ಲಕ್ಷಾಂತರ ಮೀನುಗಳು. ಇವು ಸರ್ ಮಾಣಿಕ್ ನಗರ್ಲಿಂದ ಈ ಕಡೆ ಎಲ್ಲಿ ಹುಮ್ನಾಬಾದ್ಲಿಂದ ಎಲ್ಲಿ ಬರ್ತಾವೆ ಸರ್? ಮಾಣಿಕ್ ನಗರದಿಂದ ನಮ್ಗೆ ನೀರು ಬರ್ತಾ ಇದ್ದಾರೆ ಇವಾಗ. ಹಾಂ, ಫ್ಯಾಕ್ಟ್ರಿದು ಬರ್ತಾವೋ ಅಥವಾ ಅಲ್ಲಿ ಮದ್ರಗೈ ಸುತ್ತಮುತ್ತ ಯಾರು ಎಲ್ಲಿ ಉಳಿಸ್ಯಾರೋ ಒಟ್ಟು ಗೊತ್ತಿಲ್ಲ ಸರ್ ಇದು. ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು ಸರ್. ಜಿಲ್ಲಾಧಿಕಾರಿಗೆ ಹಿಡಿದು ನೀವು ತನಿಖೆ ಮಾಡಿರಿ. ಏನಾದ್ರೆ ಯಾರು ಇವಾಗ ತಪ್ಪಿಸ್ತಾರ ಮೇಲೆ ಕ್ರಮ ತಗೊಳ್ಬೇಕು ಸರ್ ಇದು. ಇನ್ನು ಕೆಮಿಕಲ್ ಕಾರ್ಖಾನೆಯವರು ಹಳ್ಳಕ್ಕೆ ಹರಿಬಿಟ್ಟಿರುವ ನೀರು ಹತ್ತಾರು ಗ್ರಾಮದ ಮೂಲಕ ಹಾದು ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜಾ ಡ್ಯಾಮ್ಗೆ ಬಂದು ಸೇರಿಕೊಡುತ್ತೆ. ಈ ಕಾರಂಜಾ ಡ್ಯಾಮ್ನ ನೀರನ್ನ ಬೀದರ್, ಹುಮ್ನಾಬಾದ್, ಔರಾದ್ ಪಟ್ಟಣದ ಜನ ಕುಡಿತಾ ಇದ್ದಾರೆ. ಈ ವಿಷಕಾರಿ ನೀರನ್ನ ಪದೇ ಪದೇ ಕುಡಿಯೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದ್ದು ಕಾರ್ಖಾನೆಯ ಮಾಲೀಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ಇನ್ನು ಈ ವಿಷಕಾರಿ ನೀರಿನಲ್ಲಿ ಫಾಸ್ಫರಸ್, ಕ್ಲೋರೈಡ್, ಪೊಟ್ಯಾಷಿಯಂ, ಜಿಂಕ್ನಂತಹ ಹತ್ತು ಹಲವಾರು ವಿಷಗಳು ಸೇರಿಕೊಂಡಿವೆ. ಅಪ್ಪಿ ತಪ್ಪಿ ನೀರನ್ನ ಸೇವಿಸಿದ್ರೆ ದೇವರ ಪಾದ ಸೇರೋದು ಗ್ಯಾರಂಟಿ. ಈಗಾಗಲೇ ಗ್ರಾಮದಲ್ಲಿ ಹತ್ತಾರು ಜಾನುವಾರುಗಳು ಇಂತಹದ್ದೇ ನೀರನ್ನ ಸೇವಿಸಿ ಅಸುನಿಗಿವೆ. ನಿತ್ಯವೂ ಸಾವಿರಾರು ಲೀಟರ್ ವಿಷಕಾರಿ ನೀರು ಹಳ್ಳಗಳಿಂದ ಹರಿದು ಬರ್ತಿರುವುದರಿಂದ ಆ ವಾಸನೆಯಿಂದಾಗಿ ಗ್ರಾಮದ ಜನರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಸ್ಪಿರಿಟ್ ತಯಾರಿಸುವ ಕಾರ್ಖಾನೆಗಳು ತಮ್ಮ ತ್ಯಾಜ್ಯವನ್ನು ವಿಸರ್ಜಿಸಲು ವೈಜ್ಞಾನಿಕ ಕ್ರಮಗಳನ್ನು ಕೈಗೊಂಡಿದ್ದರೆ ಈ 5-6 ಗ್ರಾಮದ ಅಂತರ್ಜಲಕ್ಕೆ ವಿಷ ಸೇರ್ತಿರಲಿಲ್ಲ. ಕುಡಿಯುವ ನೀರೇ ವಿಷವಾಗಿರುವಾಗ ಗ್ರಾಮಸ್ಥರಿಗೆ ಬೇರೆ ದಾರಿಯೇ ಕಾಣದಂತಾಗಿದೆ. ಇಲ್ಲಿನ ಸಮಸ್ಯೆ ಬಗ್ಗೆ 6-6 ಬಾರಿ ಶಾಸಕರಿಗೆ, ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ನಮ್ಮ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ ಅಂತ ಇಲ್ಲಿನ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ್ತದೆ ಸರ್, ಹುಮ್ನಾಬಾದ್ಲಿಂದ ಹುಡುಗಿ, ನಂದಗಾಂವ್, ಮದ್ರಗಾಂವ್ ಎಲ್ಲಿ ಬಿಟ್ರ ಸರ್ ಗೊತ್ತಾಗಲ್ದು. ಎಲ್ಲಿ ಬಿಟ್ಟರು ಅಲ್ಲಿಂದ ನೀರು ಹೊಂಟ ಸರ್. ಅದೇ ನೀರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಸರ್. ಕೆಮಿಕಲ್ ಮಿಕ್ಸ್ ಆಗಿ ಸಲುವಾಗಿ ಮೀನು ಲಕ್ಷಾಂತರ ಮೀನು ಸತ್ತ ಸರ್. ಇಲ್ಲಿಂದ ನಿಂಬೂರು, ಬೋತ್ಗಿ, ಮರ್ಕಲ್ ಇವೇ ನೀರು ಸರ್ ಕಾರಂಜಕ್ಕೆ ಹೋಗ್ತಾವೆ ಸರ್. ನೀರು ಇವೇ ಕಾರಂಜಲಿಂದ ಮತ್ತು ಬೀದರ್ ಡಿಸ್ಟಿಕ್ ಪೂರಾ ಕುಡ್ಲಕ್ಕೆ ನೀರು ಇವೇ ಸರ್. ಫಿಲ್ಟರ್ ಮಾಡಿಬಿಟ್ಟು ಇವೇ ಎಲ್ಲ ನೀರು ಕುಡಿಸ್ತಾ ಇದ್ದಾರೆ. ಎಲ್ಲ ಪೂರಾ ಬೇರೆ ಇಷ್ಟ ಆಗಿ ಅದಕ್ಕೆ ಈಗ ಮೀನು ಸತ್ತವಲ್ಲ ಸರ್. ಅದೇ ಥರ ದನ ಕರಿಗೆ ಏನಾರ ಆಗ್ಬೋದು, ಮನುಷ್ಯರಿಗೆ ಏನಾರ ಆಗ್ಬೋದು. ಈಗ ಮತ್ತು ನಮ್ದು ವಾಟರ್ ಸಪ್ಲೈ ಅದೆಲ್ಲ ಬಾವಿ ಅವ ಸರ್ ಇಲ್ಲೇ ದಡ್ಡಿಗೆ. ಅವು ಕುಂಡಿ ನೀರು ಇವೇ ರೀಚ್ ಆಯ್ತಾವ ಸರ್. ಇವೇ ನೀರು ಒಳಗಡೆ ಹೋಗ್ಬಿಟ್ಟು ಮತ್ತೆ ಅವು ಊರುಗಡೆ ನೀರು ಕುಡಿಸ್ತಾ ಇದ್ದೀವಿ. ಈಗ ಮನುಷ್ಯರಿಗೆ ಏನಾದರೂ ಆಗ್ಬೋದು, ದನಗಳಿಗೆ ಇರಬಹುದು, ಈ ಥರ ಭಯ ಬಿತ್ತಿಬಿಟ್ಟೆ ಸರ್ ಊರಾಗೆಲ್ಲ ಜನಗಳಿಗೆ. ಸರ್ ಮೊದಲು ಏನಾಗಿಲ್ಲ ಸರ್, ಮೊದಲೇ ಒಂದ್ಸಲ ಕೆಮಿಕಲ್ ಇಲ್ಲ, ನಂಬಲ್ಲಿ ಫಾರೆಸ್ಟ್ ಇದೆ ಸರ್ ಹೊರಗಡೆ, ಅಲ್ಲಿ ತಂದುಬಿಟ್ಟಿದ್ರು, ಓಪನ್ ಲ್ಯಾಂಡ್ದಾಗ ಬಿಟ್ಟಿರಿ ಸರ್. ಅದು ಪೂರ ಸ್ಮೆಲ್ ಇಷ್ಟು ಸರ್, ಅಲ್ಲಿಂದ ಮನುಷ್ಯರು ಹೇಳಕ್ಕೈತಿಲ್ಲ ಆ ಥರ ಸ್ಮೆಲ್ ಇತ್ತು ಸರ್. ಇವಾಗ ಅದು ನೀರಲ್ಲಿ ಬಿಟ್ಟಾರೆ ಸರ್, ಅಲ್ಲಿ ಕಾರಂಜಕ್ಕೆ ಹೋಗ್ಬಿಡ್ತಾ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಅದು ಮೀನು ಮ್ಯಾಗೆ ಎಫೆಕ್ಟ್ ಆಗಿದೆ ಸರ್. ಹಿಂಗೆ ಗೊತ್ತಾಗ್ತಾ ಇದೆ ಸರ್, ಮೀನು ಸಹಿತಿಲ್ಲ ಅಂದ್ರೆ ಏನೂ ಗೊತ್ತಾಯ್ತಿಲ್ಲ ಸರ್. ಯಾಕಾಗಿದೆ ಯಾಕಿಲ್ಲ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ನೀನು ಒಳಗೆ ಬರ್ತಾ ಇದ್ದಿಲ್ಲ ಸರ್, ಓಟ್ ಸ್ಮೆಲ್ ಇತ್ತು. ಅದೇ ಸರ್, ಇದಕ್ಕೆಲ್ಲ ಸರ್ಕಾರ ಎಲ್ಲ ಕಾನೂನು ಪ್ರಕಾರ ಏನದ ಏನು ನೋಡಿ ಹಾಕ್ಬಿಟ್ರೆ ಯಾಕಿಲ್ಲ, ಎದ್ರ ಸಲುವಾಗಿ ಆಗ್ಯದ. ಈಗ ಅಲ್ಲದೆ ಅಲ್ಲಿ ಟೆಸ್ಟಿಗೆ ಕಳಿಸಿದ್ವಿ ಅಂತ ಹೇಳಿ ಸರ್, ಆಲ್ಮೋಸ್ಟ್ ಮಾತಾಡಿವಿ ಎಲ್ಲ ತಿಸ್ಲ ಸರಿಗೆ ಅವ್ರಿಗೆ ಮಾತಾಡಿವಿ. ನೀರು ಮತ್ತು ಮೀನು ಟೆಸ್ಟಿಗೆ ಕಳಿಸ್ಯಾರ ಸರ್ ಇವಾಗ.
ಸರ್, ಮೊನ್ನೆಯಿಂದ ನೀರು ಮೀನು ಸತ್ತಿ ಹರ್ಕೊಂಡು ಬರ್ತಾ ಇದಾವೆ ಸರ್ ನೀರಲ್ಲಿ. ಇದು ಇಲ್ಲಿಂದ 5 ಕಿಲೋಮೀಟರ್ ಹಿಂದ್ಗಡೆ ನೋಡ್ರಿ, 5 ಕಿಲೋಮೀಟರ್ ಮುಂದ್ಗಡೆ ನೋಡ್ರಿ, ಎಲ್ಲ ತಲ್ಲಿ ಸತ್ತ ಅಲ್ಲಿ ಇಲ್ಲಿ ಮೀನುಗಳು ಸತ್ತುಕೊಂಡು ಬಿದ್ದಿದೆ ಸರ್. ಮತ್ತು ಅದೇ ರೀತಿ ವಾಟರ್ ಕಲರ್ ಚೇಂಜ್ ಆಗಿದೆ ಸರ್, ಒಂಥರ ಫೋಮಿ ಥರ ಗ್ರೀನ್ ಕಲರ್ ನಂಗೆ ಚೇಂಜ್ ಆಗಿಬಿಟ್ಟಿದೆ ಸರ್. ಅದು ಗ್ರೀನ್ ಕಲರ್ ನೋಡಿಬಿಟ್ಟು ಯಾರಾದರೂ ಇದು ವಾಟರ್ ಪಾಯ್ಸನಿಂಗ್ ಥರ ಆಗಿದೆ ಸರ್. ಮೊನ್ನೆನೇ ಬಿಟ್ಟರೆ ಸರ್, ಫಸ್ಟ್ ಟೈಮ್ ಮೊನ್ನೆ ಬಿಟ್ಟಿನ ಹಿಡಿದು ನಮಗೆ ಗುರುತಾಗಿರೋದೇ ಇದು ಮೀನು ಸಾಯೋದ್ರಲ್ಲಿಂದ ಸರ್. ಇಮಿಡಿಯೇಟ್ ಎಫೆಕ್ಟ್ ಆಗಿ ಮೀನುಗಳು ಸತ್ತಿದ್ದಾವೆ ಸರ್. ಅದು ಕಂಪ್ಲೀಟ್ ಆಯ್ಲಿ ಆಯ್ಲಿ ಲಕ್ಷ ಗಣತಿ ಸತ್ತ ಸರ್. 10 ಕಿಲೋಮೀಟರ್ ಹುಮ್ನಾದ ಇಲ್ಲಿಂದ 20 ಕಿಲೋಮೀಟರ್ ಇದೆ. ಹುಡುಗಿ ಹಿಡ್ಕೊಂಡು ಆಲ್ಮೋಸ್ಟ್ ಮರಕಲ್ವರೆಗೂ ಮೀನುಗಳು ಸತ್ತಿದ್ದಾವೆ ಸರ್. ಅಂತಂದ್ರೆ ಅರೌಂಡ್ 20 ಕಿಲೋಮೀಟರ್ ರೇಂಜ್ನಾಗ ಸತ್ತು ಮೀನುಗಳು ಸತ್ತೋಗಿದ್ದಾವೆ ಸರ್. ಗಡಿ ಜಿಲ್ಲೆ ಬರದ ನಾಡಾಗಿರುವ ಬೀದರ್ಗೆ ಅಂತರ್ಜಲ ಬಿಟ್ಟರೆ ಬೇರೆ ನೀರಿನ ಮೂಲಗಳಿಲ್ಲ. ಜಿಲ್ಲೆಗೆ ಕಾರಂಜಾ ಜಲಾಶಯವೇ ನೀರಿನ ಆಧಾರ ಸ್ತಂಭ. ವರ್ಷ ಪೂರ್ತಿ ಕಾರಂಜಾ ಜಲಾಶಯದ ನೀರು ಕುಡಿಯೋದಕ್ಕೂ ಕೃಷಿಗೂ ಆಧಾರ. ಹೀಗಿರುವಾಗ ಯಾವುದೋ ಒಂದು ಕಂಪನಿ ತನ್ನ ಲಾಭಕ್ಕೋಸ್ಕರ ಇಡೀ ಅಂತರ್ಜಲ ಕಾರಂಜಾ ಜಲಾಶಯವನ್ನ ವಿಷವನ್ನಾಗಿಸಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಜಿಲ್ಲಾಡಳಿತ ದೀರ್ಘ ಮೌನ ವಹಿಸಿರೋದು ಗ್ರಾಮಸ್ಥರಲ್ಲಿ ಏನಿಲ್ಲದ ಆಕ್ರೋಶ ಉಂಟು ಮಾಡಿದೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಲಿಂಗೇಶ್ ಮರಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.